ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಮಕ್ಕಳೇ, ಹಬ್ಬ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಅಲ್ವಾ? ಹಬ್ಬ ಅಂದರೆ ಸುಂದರ ಪರಿಕಲ್ಪನೆಗಳು. ಮನೆ ಮಂದಿಯೆಲ್ಲ ಒಟ್ಟಾಗಿ ಸೇರಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸಡಗರ ಸಂಭ್ರಮದಿಂದ ನಾವು ಹಬ್ಬವನ್ನು ಆಚರಿಸ್ತೀವಿ ಅಲ್ವಾ ಮಕ್ಕಳೇ? ಜೊತೆಗೆ ರುಚಿ ರುಚಿಯಾಗಿರ್ತಕ್ಕಂತಹ ಅಡುಗೆಯನ್ನು ಕೂಡ ಮಾಡಿ ನಾವು ಸವಿತೀವಿ ಅಲ್ವಾ? ಹಾಗಾದರೆ ಹಬ್ಬ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ, ತುಂಬ ಕೆಲಸಗಳಿರ್ತವಲ್ವಾ? ಹಾಗಾದರೆ ಆ ಕೆಲಸಗಳನ್ನು ಎಲ್ಲರೂ ಹಂಚ್ಕೊಂಡು ಮಾಡಿದಾಗ ಹಬ್ಬಗಳು ಆಚರಣೆ ಮಾಡಲಿಕ್ಕೆ ನಮಗೆ ಚೆನ್ನಾಗಾಗತ್ತೆ. ಅಂದರೆ ಈ ಹಬ್ಬಗಳು ಬೇಜಾರು ಅನ್ಸಲ್ಲ ನಮಗೆ ಅಲ್ವಾ ಮಕ್ಕಳೇ? ಅದೇ ರೀತಿಯಲ್ಲಿ ಹಬ್ಬಗಳು ಅಂತ ಬಂದಾಗ ನಾವು ಎರಡು ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸ್ತೀವಿ. ಒಂದು ಧಾರ್ಮಿಕ ಹಬ್ಬ, ಇನ್ನೊಂದು ರಾಷ್ಟ್ರೀಯ ಹಬ್ಬ. ಹಾಗಾದರೆ ಧಾರ್ಮಿಕ ಹಬ್ಬಗಳಂದ್ರೆ ಏನು? ಧಾರ್ಮಿಕ ಹಬ್ಬಗಳಂದ್ರೆ ಆಯಾ ಧರ್ಮದವರು ಆಚರಿಸುವಂತಹ ಹಬ್ಬಗಳೇ ಧಾರ್ಮಿಕ ಹಬ್ಬಗಳು. ಉದಾಹರಣೆಗೆ ದಸರಾ, ದೀಪಾವಳಿ, ಮೊಹರಂ, ರಂಜಾನ್, ಕ್ರಿಸ್ಮಸ್, ಬುದ್ಧ ಪೂರ್ಣಿಮಾ, ಮಹಾವೀರ ಜಯಂತಿ, ಇವೆಲ್ಲ ಧಾರ್ಮಿಕ ಹಬ್ಬಗಳು. ಹಾಗೆಯೇ ಇನ್ನೊಂದು ರಾಷ್ಟ್ರೀಯ ಹಬ್ಬಗಳು ಅಂತ ಆಚರಿಸ್ತೀವಿ. ರಾಷ್ಟ್ರೀಯ ಹಬ್ಬಗಳಂದ್ರೆ ಏನು? ಹಾಗಾದರೆ ರಾಷ್ಟ್ರದ ಸಮಸ್ತ ಜನರು ಎಲ್ಲರೂ ಸೇರಿ ಆಚರಿಸುವಂತಹ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ಉದಾಹರಣೆಗೆ ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ, ಇವೆಲ್ಲವಕ್ಕೂ ನಾವೆಂತ ಹಬ್ಬಗಳಂತ ಕರಿತೀವಿ ಮಕ್ಕಳೇ? ರಾಷ್ಟ್ರೀಯ ಹಬ್ಬಗಳು. ಯಾವುದೇ ಇರ್ ಮಕ್ಕಳೇ, ಹಬ್ಬ ಯಾವುದೇ ಆಗಿರ್ಬೋದು, ರಾಷ್ಟ್ರೀಯ ಹಬ್ಬ ಆಗಿರ್ಬೋದು, ಧಾರ್ಮಿಕ ಹಬ್ಬ ಆಗಿರ್ಬೋದು, ಆ ಹಬ್ಬದಲ್ಲಿ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆ ಬೇಕೇ ಬೇಕು. ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡಾಗ ಆ ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ ಅಲ್ವಾ ಮಕ್ಕಳೇ? ಇವತ್ತು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ದಿನ ನಿಮಗೆ ಒಂದು ಪಾಠವಾದ, ನಿಮ್ಮ ಮೂರನೇ ತರಗತಿಯ ಮೂರನೇ ಪಾಠವಾದ ಸ್ವತಂತ್ರ ದಿನಾಚರಣೆ ಪಾಠ ಎಂಬ ಪಾಠ ಇದೆ. ಆ ಪಾಠದಲ್ಲಿ ಗುರುಗಳು, ಮುಖ್ಯ ಗುರುಗಳು ಮಕ್ಕಳಿಗೆ ಯಾವ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾರೆ ಮತ್ತು ಆ ಒಂದು ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಕೂಡ ಹಮ್ಮಿಕೊಂಡಿರ್ತಾರೆ, ಆ ಸ್ವತಂತ್ರ ದಿನಾಚರಣೆಯಲ್ಲಿ ಯಾರ್ಯಾರು ಯಾವ ಯಾವ ಕೆಲಸವನ್ನು ಹಂಚಿಕೊಂಡು ಆ ಆಚರಣೆಯನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಪಾಠನ. ಎಸ್, ಎಲ್ಲರೂ ಪುಸ್ತಕವನ್ನು ತೆರೆಯಿರಿ, ಪುಟ ಸಂಖ್ಯೆ 15. ನಾನು ಯಾವ ರೀತಿಯಲ್ಲಿ ಓದ್ತೀನೋ ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಓದೋದನ್ನು ಅಭ್ಯಾಸ ಮಾಡಬೇಕು ಮತ್ತು ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಆಯ್ತಾ ಮಕ್ಕಳೇ? ಪಾಠ 3, ಸ್ವತಂತ್ರ ದಿನಾಚರಣೆ. ಬಿಡುವಿನ ಸಮಯ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಶಾಲೆ ಅಂದರೆ ಬಿಡುವಿನ ಸಮಯದಲ್ಲಿ ಏನೇ ಒಂದು ವಿಷಯನ ತಿಳಿಸ್ಬೇಕಾದ್ರೆ ಆ ಶಾಲೆಯ ಮುಖ್ಯ ಗುರುಗಳು ಏನು ಮಾಡ್ತಾರೆ, ಎಲ್ಲ ಟೀಚರ್ಸಿಗೂ ಕರ್ಕೊಂಡ್ಬಿಟ್ಟು ಮೀಟಿಂಗನ್ನು ಮಾಡ್ತಾರಲ್ವ ಮಕ್ಕಳೇ? ಅದೇ ರೀತಿ ಇಲ್ಲಿ ಒಂದು ಸಭೆಯನ್ನು ಕರೀತಾರೆ, ಮಂತ್ರಿ ಮಂಡಲದ ಸಭೆಯನ್ನು ಕರೀತಾರೆ. ಮುಖ್ಯ ಗುರುಗಳು, ಮಕ್ಕಳೇ ಇದು ಆಗಸ್ಟ್ ತಿಂಗಳು, ಈ ತಿಂಗಳಿನಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು? ನೀ ಹೇಳಬಲ್ಲೀಯ ರಾಜು? ಎಲ್ಲರೂ ಹೇಳ್ತಾರೆ ಸ್ವತಂತ್ರ ದಿನಾಚರಣೆ ಸರ್. ಮುಖ್ಯ ಗುರುಗಳು ಏನ್ ಹೇಳ್ತಾರೆ ನೋಡಿ, ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು. ತಿಳಿಯಿತೆ? ಸರಿ ರಾಜು, ನೀನು ಹೇಳು ಸ್ವತಂತ್ರ ದಿನಾಚರಣೆ ಅಂದ್ರೇನು? ಇಲ್ಲಿ ಮುಖ್ಯ ಗುರುಗಳು ಎಲ್ಲರೂ ಈ ತಿಂಗಳಲ್ಲಿ ಆಚರಿಸ್ತಕ್ಕಂತಹ ಹಬ್ಬ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ವತಂತ್ರ ದಿನಾಚರಣೆ ಅಂತ ಹೇಳಿ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ. ಗುಂಪಿನಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಮಾತಾಡಬಾರ್ದು, ಒಟ್ಟಾಗಿ ಮಾತಾಡಿದಾಗ ಏನೂ ಗೊತ್ತಾಗಲ್ಲ, ಸರದಿ ಅನುಸರಿಸಬೇಕು. ತಿಳಿಯಿತೆ? ಹಾಗಾದ್ರೆ ಸರದಿ ಅಂದ್ರೆ ಏನು ಮಕ್ಕಳೇ? ಸರದಿ ಅಂದ್ರೆ ಅನುಕ್ರಮ, ಅನುಕ್ರಮವಾಗಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡಬೇಕು ಅಂತ ಹೇಳಿ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಈಗ ರಾಜು ಹೇಳ್ತಾರೆ, ರಾಜು ನೀನೇಳು ಸ್ವತಂತ್ರ ದಿನಾಚರಣೆ ಅಂದ್ರೇನು? ರಾಜು ಇವಾಗ ಹೇಳ್ತಾನೆ. ರಾಜು ಏನಾಗಿರ್ತಾನೆ ಇಲ್ಲಿ? ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ.
ನಾನು ಆಲ್ರೆಡಿ ಅವಾಗಲೇ ಹೇಳಿದೆ, ರಾಷ್ಟ್ರೀಯ ಹಬ್ಬ ಅಂದರೆ ದೇಶದ ಸಮಸ್ತ ಜನರೆಲ್ಲರೂ ಆಚರಿಸುವಂತಹ ಹಬ್ಬವೇ ರಾಷ್ಟ್ರೀಯ ಹಬ್ಬ ಅಂತ ಹೇಳಿದೆ ಅಲ್ವಾ ಮಕ್ಕಳೇ. ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಕೂಡ ಒಂದು ರಾಷ್ಟ್ರೀಯ ಹಬ್ಬ. ಇದು ರಾಜು ಏನು ಹೇಳ್ತಾ ಇದ್ದಾನೆ, ನಮ್ಮ ದೇಶ ಸ್ವತಂತ್ರವಾದ ದಿನ, ನಮಗೆ ಅವತ್ತು ನಮಗೆ ಬ್ರಿಟಿಷರಿಂದ ಮುಕ್ತಗೊಳಿಸಿದ ದಿನ. ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಎಲ್ಲ ಕಡೆನೂ ಆಚರಿಸುವಂತಹ ಒಂದು ಹಬ್ಬ ಅಂತೇಳಿ ಮುಖ್ಯ ಗುರುಗಳಿಗೆ ರಾಜು ಹೇಳ್ತಾನೆ. ರಾಜು ಇಲ್ಲಿ ಏನಾಗಿರ್ತಾನೆ, ಅವನ ಒಂದು ಜವಾಬ್ದಾರಿ ಯಾವುದಾಗಿರುತ್ತೆ, ಒಂದು ಮುಖ್ಯಮಂತ್ರಿಯಾಗಿ ಅವನು ಎಲ್ಲರಿಗೂ ಹೇಳ್ತಕ್ಕಂತಹ ಒಂದು, ಶಾಲೆಯಲ್ಲಿ ಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ, ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಸಂಸ್ಕೃತಿ ಮಂತ್ರಿ, ಕ್ರೀಡಾ ಮಂತ್ರಿ ಅನ್ನೋ ಒಂದು ವಿಭಾಗಗಳನ್ನು ಮಾಡ್ಕೊಂಡಿರ್ತಾರೆ. ಎಲ್ಲ ಶಾಲೆಯಲ್ಲೂ ಮಾಡ್ಕೊಳ್ತಾರೆ ಮಕ್ಕಳೇ. ನಿಮ್ಮ ಶಾಲೆಯಲ್ಲೂ ಮಾಡ್ಕೊಂಡಿದ್ದಾರಲ್ವಾ ಮಕ್ಕಳೇ? ಎಸ್. ಇಲ್ಲಿ ಆರೋಗ್ಯ ಮಂತ್ರಿ ಮತ್ತೆ ಇವಾಗ ಬರ್ತಾರೆ ನೋಡಿ, ಮೇರಿ. ಮೇರಿ ಏನಾಗಿರ್ತಾಳೆ ಇಲ್ಲಿ? ಆರೋಗ್ಯ ಮಂತ್ರಿ. ಸ್ವತಂತ್ರದಾದ ದಿನ ಹಾಗಂದ್ರೆ ಏನು ಸರ್? ಮೇರಿ ಗೊತ್ತೇ ಇರಲ್ಲ, ಸ್ವತಂತ್ರವಾದ ದಿನ ಹಾಗಂದ್ರೆ ಏನು ಸರ್? ಮುಖ್ಯ ಗುರುಗಳು ಹೇಳ್ತಾರೆ ನೋಡಿ ಅದಕ್ಕೆ ಏನಂತಾರೆ ಅಂತ. ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಹಿಂದಿನ ಕಾಲದಲ್ಲಿ ನಮ್ಮ ದೇಶ ಯಾವುದು ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರವನ್ನ ತಂದುಕೊಟ್ರು. ಸ್ವಾಭಿಮಾನ ಅಂದ್ರೆ ಏನು ಮಕ್ಕಳೇ? ಸ್ವಾಭಿಮಾನ ಅಂತ ಹೇಳಿದ್ರೆ ಆತ್ಮಗೌರವ, ತಮ್ಮ ಆತ್ಮಗೌರವವನ್ನ ಇಟ್ಕೊಂಡು ಅಂತ ಅಂದ್ರೆ ಸ್ವಾಭಿಮಾನಿ ಜನರೆಲ್ಲರೂ ಗಾಂಧೀಜಿಯವರೊಂದಿಗೆ ಕೈ ಜೋಡಿಸ್ಬಿಟ್ಟು ಅವ್ರ ಎಲ್ಲ ಒಂದು ಬ್ರಿಟಿಷರು ಇದ್ರಲ್ವ ಅವ್ರನ್ನ ಕೊನೆಗೊಳಿಸ್ಬಿಟ್ಟು ಅಲ್ಲಿಂದ ನಮ್ಗೆ ಸ್ವತಂತ್ರವನ್ನ ತಂದುಕೊಟ್ರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವತಂತ್ರವಾಯಿತು. ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವತಂತ್ರ ದಿನಾಚರಣೆ. ನೋಡಿ 1947 ಆಗಸ್ಟ್ 15 ನಮ್ಗೆ ಸ್ವತಂತ್ರ ಸಿಕ್ತಲ್ವಾ, ಬ್ರಿಟಿಷರಿಂದ ನಾವು ಸ್ವತಂತ್ರಗೊಂಡ್ವಿ. ಆವತ್ತಿಂದ ಆ ದಿನದಿಂದ ಏನಾಯ್ತು, ದೇಶಾದ್ಯಂತ ಸಮಸ್ತ ಜನರೆಲ್ಲರೂ ಕೂಡ ಆ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸೋಕೆ ಆರಂಭ ಮಾಡಿದ್ರು ಅಂತ ಹೇಳಿ ಗುರುಗಳು ಇಲ್ಲಿ ಮೇರಿಗೆ, ಆರೋಗ್ಯ ಮಂತ್ರಿಯಾಗಿರ್ತಕ್ಕಂತಹ ಮೇರಿಗೆ ಹೇಳ್ತಾ ಇದ್ದಾರೆ. ಶರೀಫ್ ಉಪಮುಖ್ಯಮಂತ್ರಿ, ಶರೀಫ್ ಏನಾಗಿರ್ತಾನೆ ಇಲ್ಲಿ? ಉಪಮುಖ್ಯಮಂತ್ರಿ. ಯಾರು ಇಲ್ಲಿ ಮುಖ್ಯಮಂತ್ರಿ? ರಾಜು. ಉಪಮುಖ್ಯಮಂತ್ರಿ ಯಾರಾಗಿರ್ತಾರೆ? ಶರೀಫ್. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಎಲ್ಲ ಸರ್? ಮುಖ್ಯ ಗುರುಗಳು, ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಹೌದು ಶರೀಫ್, ನಮ್ಮ ಶಾಲೆಯಲ್ಲೂ ಕೂಡ ಆಚರಿಸ್ತೀವಿ. ಆಚರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪೂರ್ವ ಸಿದ್ಧತೆ ನಾವು ಮಾಡ್ಕೊಳ್ಳೇಬೇಕಲ್ವಾ. ಅದಕ್ಕೋಸ್ಕರ ನಾನು ಈ ಸಭೆಯನ್ನ ಕರೆದಿದ್ದೇನೆ. ಶಾಹಿನ್, ಶಾಹಿನ್ ಏನಾಗಿರ್ತಾನೆ ಇಲ್ಲಿ? ಗೃಹ ಮಂತ್ರಿ. ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್, ನಾವೇನೇನು ಮಾಡ್ಕೊಳ್ಬೇಕು ಹೇಳ್ರಿ ಸರ್. ಮುಖ್ಯ ಗುರುಗಳು, ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವವರನ್ನು ಗುರುತಿಸಬೇಕು, ಮೈದಾನವನ್ನು ಸ್ವಚ್ಛಗೊಳಿಸಬೇಕು, ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ನೋಡಿ, ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಬೇಕು ಅಂದರೆ ನಾವು ಏನೇನೆಲ್ಲ ಪೂರ್ವ ತಯಾರಿ ಮಾಡ್ಕೊಳ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳಿಲ್ಲಿ. ಆಟೋಟ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಯಾರ್ಯಾರು ನಡೆಸ್ಕೊಡ್ತಾರಲ್ವಾ, ನಡೆಸಿಕೊಡುವವರನ್ನು ನಾವೇನು ಮಾಡಬೇಕು? ಗುರುತಿಸಬೇಕು. ಮೈದಾನವನ್ನು ಸ್ವಚ್ಛಗೊಳಿಸಬೇಕು, ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಶಾಲೆಯನ್ನು ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಶಾಲೆಯನ್ನು ಮಾಡಬೇಕು. ತಳಿರು ಅಂತ ಹೇಳಿದ್ರೆ ಏನು ಮಕ್ಕಳೇ? ಇಲ್ಲಿ ಚಿಗುರು ಅಂತ ಹೇಳಿದ್ರೆ ಬಾಳೆಕಂದು. ನಿಮ್ಮ ಮನೇಲಿ ಹಬ್ಬ ಎಲ್ಲ ಇದ್ದವಾಗ ನೀವು ಬಾಳೆಕಂದು, ಮಾವಿನ ಸೊಪ್ಪೆಲ್ಲ ಕಟ್ತೀರಲ್ವಾ ಮಕ್ಕಳೇ? ಅದು ಒಂದು ಹಬ್ಬದ ಕ್ಷೋಭೆ, ಕಳ ಅಂತ ಹೇಳ್ತೀವಲ್ವಾ, ಅದಕ್ಕೆ ಒಂದು ಕಳ ಇದ್ದ ಹಾಗೆ ತಳಿರು ತೋರಣಗಳಿಂದ ಅಲಂಕಾರ ಮಾಡಬೇಕು ಶಾಲೆಯನ್ನ ಅಂಥೇಳಿ ಇಲ್ಲಿ ಗುರುಗಳು ಶಾಹಿನ್, ಗೃಹ ಮಂತ್ರಿಯಾಗಿರ್ತಕ್ಕಂತಹ ಶಾಹಿನ್ ಅವರಿಗೆ ಹೇಳ್ತಾ ಇದ್ದಾನೆ. ಐಶ್ವರ್ಯ ಸಂಸ್ಕೃತಿ ಮಂತ್ರಿ, ಐಶ್ವರ್ಯ ಯಾರಾಗಿರ್ತಾರೆ ಇಲ್ಲಿ? ಸಂಸ್ಕೃತಿ ಮಂತ್ರಿ. ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಗುರುಗಳೇ ನೀವು ಹೇಳಿ ನಮಗೆ, ನಾವೆಲ್ಲ ಕೆಲಸಗಳನ್ನ ಹಂಚಿಕೊಂಡು ನಾವು ಈ ಒಂದು ಹಬ್ಬವನ್ನ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ಇಲ್ಲಿ ಐಶ್ವರ್ಯ ಹೇಳ್ತಾ ಇದ್ದಾಳೆ. ಮುಖ್ಯ ಗುರುಗಳಿಗೆ ತುಂಬಾ ಸಂತೋಷ ಆಗತ್ತೆ. ಸಂತೋಷ, ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ? ಈಗ ನೀವು ಯಾರ್ಯಾರೆಲ್ಲ ಏನೇನು ಕೆಲಸ ಹಂಚ್ಕೊಳ್ತೀರಾ? ವಿವೇಕ್, ವಿವೇಕ್ ಏನಾಗಿರ್ತಾರೆ ಇಲ್ಲಿ? ಕ್ರೀಡಾ ಮಂತ್ರಿ.
ಸಾಂಸ್ಕೃತಿಕ ಮಂತ್ರಿ ಯಾರಾಗಿರ್ತಾರೆ? ಐಶ್ವರ್ಯ. ಕ್ರೀಡಾ ಮಂತ್ರಿ ಆಗಿರ್ತಕ್ಕಂಥವ್ರು ಯಾರು? ವಿವೇಕ್. ಸರ್, ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ. ಕ್ರೀಡಾ ಮಂತ್ರಿಯವ್ರ ಕೆಲಸ ಏನಾಗಿರುತ್ತೆ ಹೇಳಿ? ಆಟಗಳನ್ನು ಆಡಿಸೋದು, ಅದರೊಳಗೆ ಯಾರು ಗೆದ್ದಿರ್ತಾರೋ ಅವ್ರನ್ನ ಹೆಸರು ಬರ್ಕೊಳ್ಳೋದು, ಅವರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡೋಂಥ ಕೆಲಸ ಯಾರು ಮಾಡಿರ್ತಾರೆ ಇಲ್ಲಿ? ಮುಖ್ಯಮಂತ್ರಿ. ಯಾವುದು? ಕ್ರೀಡಾ ಮುಖ್ಯಮಂತ್ರಿ, ಕ್ರೀಡಾ ಮಂತ್ರಿ ಆಗಿರ್ತಕ್ಕಂತಹ ವಿವೇಕ್. ಮಾಡ್ತೀವಿ ಸರ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಶಾಹೀನ್ ಮತ್ತು ಐಶ್ವರ್ಯನು ಕೂಡ ಮಾತನಾಡುತ್ತಿದ್ದಾರೆ. ಮುಖ್ಯ ಗುರುಗಳು ಶಾಹೀನ್, ಐಶ್ವರ್ಯ, ಒಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರ್ದು, ಇತರರ ಅಭಿಪ್ರಾಯವನ್ನು ಕೇಳಿಸ್ಕೊಳ್ಬೇಕು. ನೋಡಿ, ಮುಖ್ಯ ಗುರುಗಳು ಇಲ್ಲಿ ಶಾಹೀನ್ ಮತ್ತೆ ಐಶ್ವರ್ಯಂಗ್ ಏನ್ ಹೇಳ್ತಿದ್ದಾರೆ? ಏ ಶಾಹೀನ್, ಅವ್ರವರ ಮಾತಾಡ್ಕೊಳ್ತಿದ್ರಲ್ವಾ, ಶಾಹೀನ್ ಮತ್ತೆ ಐಶ್ವರ್ಯ ಒಬ್ರು ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಮಧ್ಯ ಮಧ್ಯ ಮಾತಾಡಬಾರ್ದು. ಅವರ ಅಭಿಪ್ರಾಯಗಳನ್ನು ಯಾರೊಬ್ರು ಮಾತಾಡ್ತಿರ್ತಾರಲ್ವಾ, ಅವರ ಅಭಿಪ್ರಾಯಗಳನ್ನು ನಾವೇನ್ ಮಾಡ್ಬೇಕು? ಕೇಳಿಸ್ಕೊಳ್ಬೇಕು. ಮಕ್ಳೇ, ನಾವೆಲ್ಲ ನಾವು ಪಾಠ ಮಾಡ್ತಿರ್ಬೇಕಾದ್ರೆ ನೀವು ಮಾತಾಡ್ತಾ ಇದ್ರೆ ನಾವು ಹೇಳೋದು ಏನು ಅಂತ ನಿಮಗೆ ಕೇಳಿಸಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಮುಖ್ಯ ಗುರುಗಳು ಕೂಡ ಐಶ್ವರ್ಯ ಮತ್ತೆ ಶಾಹೀನ್ ಅವ್ರಿಗೆ ಇಬ್ಬರಿಗೂ ಹೇಳ್ತಾ ಇದ್ದಾರೆ. ಐಶ್ವರ್ಯ ಏನ್ ಹೇಳ್ತಾಳೆ ನೋಡಿ, ಸಂಸ್ಕೃತಿ ಮಂತ್ರಿ ಆಗಿರ್ತಕ್ಕಂತ ಐಶ್ವರ್ಯ. ಕ್ಷಮಿಸಿ ಸರ್, ಇನ್ನು ಮೇಲೆ ಗಮನವಿಟ್ಟು ಕೇಳ್ತೀವಿ. ಗುರುಗಳು, ಹಾ, ಜಾಣ ಮಕ್ಕಳು. ಕಾರ್ತಿಕ್ ಬರ್ತಾನೆ ಇವಾಗ, ಅವನೇನಾಗಿರ್ತಾನೆ? ಪೌರಾಡಳಿತ ಮಂತ್ರಿ ಆಗಿರ್ತಾನೆ. ಸರ್, ನಾವು 4ನೇ ತರಗತಿಯ ಅವರ ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸ್ತೇವೆ. ಸರ್, ನಾವು ಏನ್ ಮಾಡ್ತೀವಿ, 4ನೇ ತರಗತಿಯವರು ಶಾಲೆಯ ಮೈದಾನವನ್ನೆಲ್ಲ ನಾವು ಸ್ವಚ್ಛಗೊಳಿಸ್ತೀವಿ. ಐಶ್ವರ್ಯ, ಸಂಸ್ಕೃತಿ ಮಂತ್ರಿ ಏನ್ ಹೇಳ್ತಾಳೆ? ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸ್ತೇನೆ. ಮೇರಿ ಏನ್ ಹೇಳ್ತಾಳೆ? ಆರೋಗ್ಯ ಮಂತ್ರಿ ಮೇರಿ, ನಾವು 2ನೇ ತರಗತಿಯವರು ಬಣ್ಣದ ಕಾಗದದಿಂದ ತೋರಣವನ್ನ ಕಟ್ಟುತ್ತೇವೆ. ಒಬ್ಬೊಬ್ರು ಒಂದೊಂದು ಕೆಲಸ ಹಂಚ್ಕೊಂತೀರ ನೋಡ್ರಿ, ಎಷ್ಟು ಚೆನ್ನಾಗಿ ಅಲ್ವಾ? ಒಬ್ರು ಐಶ್ವರ್ಯ, ನಾನು ಸಾಂಸ್ಕೃತಿಕ ಕಾರ್ಯಕ್ರಮದ ಪಟ್ಟಿಯನ್ನ ಸಿದ್ಧ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮೇರಿ, ನಾನು ಬಣ್ಣದ ಕಾಗದದಿಂದ ತಳಿರು ತೋರಣಗಳನ್ನ ಕಟ್ಟಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಕಾರ್ತಿಕ್ಕು, ನಾನು ಶಾಲೆಯ ಮೈದಾನವೆಲ್ಲ ಸ್ವಚ್ಛಗೊಳಿಸ್ತೀನಿ ಅಂತ ಹೇಳಿ ಕಾರ್ತಿಕ್ ಹೇಳ್ತಾ ಇದ್ದಾನೆ. ಅದೇ ರೀತಿ ಈಗ ಪಂಕಜ ಏನ್ ಹೇಳ್ತಾರೆ ಕೇಳಿ. ಹಣಕಾಸು ಮಂತ್ರಿ ಪಂಕಜ, ಹಣಕಾಸು ಮಂತ್ರಿ ಆಗಿರ್ತಾರೆ. ನಾವು 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್. ಧ್ವಜಸ್ತಂಭ ಅಂದ್ರೆ ಏನು ಮಕ್ಕಳೇ? ಧ್ವಜಸ್ತಂಭ ಅಂದ್ರೆ ಬಾವುಟ ಆರಿಸುವ ಕಂಬ. ನಾವೆಲ್ಲರೂ ನೋಡಿದ್ವಾ ಸ್ವತಂತ್ರ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ಎಲ್ಲದ ಬಾವುಟ ಆರಿಸ್ತೀವಲ್ವಾ, ಆ ಒಂದು ಬಾವುಟವನ್ನ ಹಾರಿಸ್ತಕ್ಕಂತಹ ಒಂದು ಕಂಬಕ್ಕೆ ನಾವೇನಂತ ಕರಿತೀವಿ? ಧ್ವಜಸ್ತಂಭ. ಧ್ವಜಸ್ತಂಭವನ್ನು ನಾವು ಸಿಂಗರಿಸುತ್ತೇವೆ ಸರ್. ಐಶ್ವರ್ಯ, ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಲ್ವಾ ಸರ್? ಸರ್, ಧ್ವಜಸ್ತಂಭದ ಅಲಂಕಾರ ಆದ್ಮೇಲೆ ಅದ್ರ ಸುತ್ತ ರಂಗವಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್ ಅಂತೇಳಿ ಐಶ್ವರ್ಯ ಕೇಳ್ತಾ ಇದ್ದಾಳೆ. ಮೇರಿ, ಆರೋಗ್ಯ ಮಂತ್ರಿ ಆಗಿರ್ತಕ್ಕಂತ ಮೇರಿ ಏನ್ ಹೇಳ್ತಾಳೆ? ಒಳ್ಳೆಯ ಸಲಹೆ ಪಂಕಜ, ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ, ಅವಳಿಂದ ಹಾಕಿಸೋಣ ಸರ್. ಪಂಕಜ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಸರ್, ಅವಳಿಂದನೇ ನಾವು ರಂಗೋಲಿಯನ್ನ ಹಾಕ್ಸ್ತೀವಿ. ಮುಖ್ಯ ಗುರುಗಳು, ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ. ಯಾರಾದ್ರೂ ಒಂದು ಸಲಹೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ಸಲಹೆಯನ್ನ ಎಲ್ಲರಿಗೂ ಹೇಳಬೇಕು, ಎಲ್ರಿಗೂ ಅದು ಒಪ್ಪಿಗೆ ಆದ್ರೆ ಮಾತ್ರ ಅದನ್ನ ಮುಂದುವರಿಸ್ಬೇಕು ಅಲ್ವಾ ಮಕ್ಳೇ? ಎಲ್ರು ಓ ಆಗಬಹುದು ಸರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರ್ತಿಕ್, ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತಂದು ಕೊಡುವರು ಯಾರು? ರಾಜು, ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಾನಲ್ವಾ, ರಾಜು ಹೇಳ್ತಾನೆ, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರ್ತೇನೆ. ನಮ್ಮನೆ ತೋಟದಲ್ಲಿ ಮಾವಿನ ತಳಿರು ಮತ್ತೆ ಬಾಳೆಕಂಬವನ್ನ ತರ್ತೀನಿ ಸರ್ ನಾನು, ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ. ಇಲ್ಲಿ ಸ್ವತಂತ್ರ ದಿನಾಚರಣೆ ಅಂದ್ರೆ ಇದು ರಾಷ್ಟ್ರೀಯ ಹಬ್ಬ, ಎಷ್ಟು ಖುಷಿ ಖುಷಿಯಿಂದ ಮಕ್ಕಳು ಎಲ್ಲಾ ಕೆಲಸಗಳನ್ನ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಹಂಚ್ಕೊಂಡಿದ್ದಾರೆ. ನೀವು ಕೂಡ ನಿಮ್ ಶಾಲೆಯಲ್ಲಿ ಏನಾದ್ರೂ ಹಬ್ಬ ಇದೆ ಇದೇ ರೀತಿ ಮಾಡ್ತಿರಲ್ವಾ ಮಕ್ಳೇ? ಇಲ್ಲೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ ನೋಡಿ. ಮುಂದೆ ಏನ್ ಹೇಳ್ತಾರೆ? ಐಶ್ವರ್ಯ, ನಾವು 5ನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ. ಸರ್ ಮತ್ತೆ ಮಾತು ಮುಂದುವರಿಸುವಳು. ಮುಖ್ಯ ಗುರುಗಳು, ಐಶ್ವರ್ಯ ಇತರರಿಗೂ ಮಾತನಾಡಲು ಅವಕಾಶ ಕೊಡ್ಬೇಕಲ್ವೇ? ಐಶ್ವರ್ಯ, ಎಲ್ಲದಕ್ಕೂ ನೀನೇ ಮಾತಾಡ್ತೀಯಲ್ಲ, ಬೇರೆಯವರು ಮಾತಾಡಕ್ ಒಂಚೂರು ಅವಕಾಶ ಕೊಡಮ್ಮ ಅಂತೇಳಿ ಮುಖ್ಯ ಗುರುಗಳು ಐಶ್ವರ್ಯಂಗೆ ಹೇಳ್ತಾ ಇದ್ದಾರೆ. ರಮಾ ವಿದ್ಯಾಮಂತ್ರಿಗಳು, ರಮಾ ಯಾರು? ವಿದ್ಯಾಮಂತ್ರಿ. ನಾನು 1ನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ಸರ್. ಮುಖ್ಯ ಗುರುಗಳು, ಸರಿ, ಹಾಗಾದರೆ ನಾನು
ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರ ಮಾರ್ಗದರ್ಶನ ನೀಡುತ್ತಾರೆ. ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ. ಈ ತರ ಮುಖ್ಯ ಗುರುಗಳು ಹೇಳ್ತಾರಲ್ವಾ, ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು. ಮಕ್ಕಳೇ, ಇಲ್ಲಿ ಯಾರ್ಯಾರು ಯಾವ ಯಾವ ಕೆಲಸಗಳನ್ನ ಹಂಚಿಕೊಂಡ್ರು ಮಕ್ಕಳೇ? ಐಶ್ವರ್ಯ ಏನ್ ಕಾರ್ತಿಕ್ ಏನ್ ಹೇಳ್ತಾನೆ ಇಲ್ಲಿ, ಮೈದಾನವನ್ನ ಸ್ವಚ್ಛಗೊಳಿಸ್ತೀನಿ ಅಂತ ಹೇಳ್ದ ಅಲ್ವಾ ಕಾರ್ತಿಕ್. ಕಾರ್ತಿಕ್ ಯಾರು? ಪೌರಾಡಳಿತ ಮಂತ್ರಿ ಆಗಿರ್ತಾನೆ. ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಯನ್ನ ಯಾರು ಪಟ್ಟಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಐಶ್ವರ್ಯ. ಅದೇ ರೀತಿ ಮೂರನೇ ತರಗತಿಯವರು ಧ್ವಜ ಕಂಬವನ್ನ ಸಿಂಗರಿಸ್ತೀವಿ ಅಂತ ಹೇಳಿ, ನಾನು ಆ ಕೆಲಸವನ್ನ ಮಾಡ್ತೀನಿ ಅಂತ ಪಂಕಜ ಈ ಕೆಲಸವನ್ನ ವಹಿಸ್ಕೊಳ್ತಾಳೆ. ಮತ್ತೆ ಧ್ವಜ ಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸಲಹೆ ಯಾರು ಕೊಡ್ತಾರೆ ಇಲ್ಲಿ? ಐಶ್ವರ್ಯ. ಯಾರಿಂದ ರಂಗೋಲಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ? ಪಂಕಜನಿಂದ ರಂಗೋಲಿಯನ್ನ ಹಾಕ್ಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ರಾಜು, ನಮ್ಮ ತೋಟದಲ್ಲಿ ತಳಿರು ತೋರಣಗಳೆಲ್ಲ ಸಿಗತ್ತೆ ಸರ್, ತಗೊಂಡ್ ಬಂದು ನಾನು ಅಲಂಕಾರವನ್ನ ಮಾಡ್ತೀನಿ ಅಂತ ಹೇಳಿ ರಾಜು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ ಮಕ್ಕಳ, ಎಲ್ಲರೂ ಎಷ್ಟು ಉತ್ಸಾಹದಿಂದ ತಮ್ಮ ಕೆಲಸವನ್ನು ಒಬ್ಬೊಬ್ರು ಒಂದೊಂದು ಹಂಚ್ಕೊಳ್ತಾ ಇದ್ದಾರೆ. ಆ ಕೆಲಸ ಯಾರಿಗೂ ತೊಂದರೆನೆ ಅನಿಸ್ತಾ ಇಲ್ಲ. ಆ ಆಚರಣೆನೂ ಕೂಡ ತುಂಬಾ ಖುಷಿಯಿಂದ ಅವರು ಆಚರಿಸ್ತಾ ಇದ್ದಾರೆ ಅಲ್ವಾ ಮಕ್ಕಳೇ? ಇವತ್ತಿಗೆ ಈ ಪಾಠವನ್ನ ನಿಲ್ಲಿಸ್ತೀನಿ ಮಕ್ಕಳೇ. ಮುಂದುವರೆದ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಈ ಪಾಠ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ನಾನು ಇಲ್ಲಿಗೆ ಈ ಪಾಠವನ್ನ ನಿಲ್ಲಿಸ್ಬಿಟ್ಟು ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠದ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಧನ್ಯವಾದಗಳು.